ಏಜೆನ್ಯೂಸ್ಕಿಸ್ ಪ್ರಾಜೆಕ್ಟ್. ಸಾವಿರಾರು ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು ಪ್ರಪಂಚದಲ್ಲಿ ನಡೆದು ಹೋಗಿದೆ. ಶಾಂತಿ, ಅಹಿಂಸೆ ಹಾಗೂ ಸತ್ಯದ ಬದುಕನ್ನ ಪರಿಚಯಿಸಿದ ಭಗವಾನ್ ಬುದ್ಧನನ್ನ ಇಂದಿಗೂ ಸ್ಮರಿಸಲಾಗ್ತದೆ ಎಂದು ಸಾಹೇ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಸಿದ್ಧಾರ್ಥನಗರದಲ್ಲಿ ಬುದ್ಧ ಪೂರ್ಣಿಮೆ ಹಿನ್ನೆಲೆ ಆಯೋಜನೆ ಮಾಡಲಾಗಿದ್ದ 2568ನೇ ಬುದ್ಧ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬುದ್ಧ ಜನಿಸಿದ ದಿನದಂದೇ ಪ್ರಪಂಚದಲ್ಲಿ ಆಗುವ ಬದಲಾವಣೆಯ ಶಕುನವನ್ನ ಆತನ ಪಾಲಕರು ಗ್ರಹಿಸಿದ್ರು. ಪ್ರಪಂಚದ ಕಷ್ಟ ನೋವುಗಳು ಕಾಣದಂತೆ ಅರಮನೆಯಲ್ಲಿ ಬುದ್ಧನನ್ನ ಬೆಳೆಸಿದ್ರು. ಆದರೆ ಪ್ರಕೃತಿಯ ನಿಯಮವನ್ನ ತಡೆಯಲಾಗಲಿಲ್ಲ. ರೋಗಿ ವೃದ್ಧ ಶವವನ್ನ ಕಂಡು ಲೌಕಿಕ ಜೀವನ ತ್ಯಜಿಸಿದ್ರು. ಪ್ರಪಂಚ ದುಃಖದಿಂದ ಕೂಡಿದೆ, ಇದಕ್ಕೆ ಆಸೆಯ ಮೂಲ ಕಾರಣ ಎಂಬುದನ್ನು ಗ್ರಹಿಸಿದ್ರು ಎಂದರು. ನನ್ನ ತಂದೆಯವರಾದ ಎಚ್ ಎಂ ಗಂಗಾಧರಯ್ಯ ಅವರು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬುದ್ಧನ ಕುರಿತ ಪುಸ್ತಕವನ್ನ ಓದ್ತಾ ಇದ್ರು. ಇದರ ಫಲವಾಗಿಯೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ರೂಪುಗೊಂಡಿದೆ. ಬುದ್ಧನ ತತ್ವಗಳನ್ನ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ಸಂಸ್ಥೆ ನಡೆಯಬೇಕು ಎಂಬುದು ಅವರ ಆಶಯ. ಬುದ್ಧನ ತತ್ವಗಳ ಮಾರ್ಗದಲ್ಲಿಯೇ ನಡೆಯುವಂತೆ ನಮಗೆ ಹೇಳಿದ್ದಾರೆ ಎಂದರು. ಪ್ರಪಂಚದಲ್ಲಿ ಬೌದ್ಧ ಧರ್ಮವನ್ನು ಅನುಸರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾರತ ಬುದ್ಧ ಜನಿಸಿದ ನಾಡು. ಜಪಾನ್ ದೇಶದಲ್ಲಿ ಭಾರತದ ಕಡೆ ಕಾಲು ಚಾಚಿ ಮಲಗುವುದಿಲ್ಲ, ಅಗೌರವ ತೋರಿಸಿದಂತಾಗುತ್ತೆ ಎಂಬುದು ಅವರ ನಂಬಿಕೆ ಎಂದರು. ಶ್ರೀಮತಿ ಕನ್ನಿಕಾ ಪರಮೇಶ್ವರಿ, ಬೀದರ್ನ ಬುದ್ಧ ವಿಹಾರದ ವರಜ್ಯೋತಿ ಬಂತೇಜಿ, ಸಂಸ್ಥೆ ಆಡಳಿತಾಧಿಕಾರಿ ನಂಜುಂಡಪ್ಪ, ಸಾಹೇ ವಿಶ್ವವಿದ್ಯಾಲಯದ ಉಪ ಕುಲಾಧಿಪತಿ ಪ್ರೊಫೆಸರ್ ನಿಂಗೇಗೌಡ, ಕುಲಾಧಿಪತಿ ಸಲಹೆಗಾರ ವಿವೇಕ್ ವೀರಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.